ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ 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 ಶಿವರಾಮ್ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರ ಸಲ್ಲಿಸಿ, ಸಮಾರಂಭದ ಅಧ್ಯಕ್ಷರಾದ ಹಿರಿಯರಂತ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬ್, ಅಂಪನ ನಾಗರಾಜ್ ಅವರ ಮಗ, ನಾನು ಇಬ್ರು ಸ್ಕೂಲಲ್ಲಿ ಜೊತೆಯಲ್ಲಿ ಓದಿದ್ದೆ ಶಾಲೆಯಲ್ಲಿ, 50 ವರ್ಷಕ್ಕೂ ಮೇಲಿರುವಂತಹ ಸಂಬಂಧ ಶ್ರೀ ನಾಡಜ್ಜ ಅಂಪನ ನಾಗರಾಜ್ ಅವರೇ, ಮಿತ್ರ ಸೋಮಶೇಖರ್ ಅವರೇ, ಇವತ್ತು ಸನ್ಮಾನಕ್ಕೆ ತಮ್ಮೆಲ್ಲರ ಎದುರಿಗೆ ನನ್ನ ವತಿಯಿಂದ, ಪೂಜ್ಯರ ವತಿಯಿಂದ, ವೇದಿಕೆಯ ವತಿಯಿಂದ ಈ ಪ್ರಶಸ್ತಿ ಪುರಸ್ಕೃತ ಅಂತ ಪಂಡಿತ್ ನರಸಿಂಹರವರೇ, ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಅಂಬಲ್ ವಾಸುದೇವರವರೇ ಮತ್ತು ಶ್ರೀ ಪ್ರೊಫೆಸರ್ ಬೋರಿಂಗ್ ಇರೋರೇ, ಸೋಮಶೇಖರ್ ಯಾಕೆ ನನ್ನ ಕರೆದರೂ ಗೊತ್ತಿಲ್ಲ. ರಾಜಕಾರಣಿಗಳಿಗೂ ಈ ಅಂತ ಕಾರ್ಯಕ್ರಮಕ್ಕೂ ಸ್ವಲ್ಪ ದೂರ ಇಟ್ಟಿದ್ದೇನೆ ಒಳ್ಳೇದಿತ್ತು. ಆದರೆ ನನ್ನ ಅವರ ಸಂಬಂಧ ಒಂದು 30 ವರ್ಷ, ನಮ್ಮ ಜಿಲ್ಲೆಯವರೇರಾಗಿದ್ದು ಒಂದೇ ಜಿಲ್ಲೆಯಲ್ಲೆಲ್ಲ ಕೆಲಸ ಮಾಡಿದ್ದೀವಿ. ಅವ್ರಿಗೆ ಹೇಳಿದೆ, ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ರಿ, ನನ್ನ ಜೊತೆ ಇರ್ರಿ, ನಿಮ್ಮ ಹತ್ತಿರುವಂತ ಜ್ಞಾನ ಭಂಡಾರ ನನ್ನ ಹತ್ರ ಹಂಚಿಕೊಳ್ರಿ, ನನ್ನಿಂದ ಸಮಾಜಕ್ಕೂ ಒಳ್ಳೇದಾಗ್ತದೆ ಅಂತ ಅವ್ರಿಗೆ ಹೇಳಿದೆ. ಅವ್ರ್ಯಾಕೆ ಒಪ್ಕೊತಾ ಇಲ್ಲ, ದೂರ ದೂರ ಹೋಗ್ತಾ ಇದ್ದಾರೆ ಅಂದ್ರೂ ಸ್ನೇಹ ಸಂಬಂಧಗೋಸ್ಕರ, ಪ್ರೀತಿಗೋಸ್ಕರ ನಾನು ಈ ಕಾರ್ಯಕ್ರಮ ಒಪ್ಕೊಂಡು ನಿಮ್ಮನ್ನೆಲ್ಲ ನೋಡುವಂತ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಾನು ಈ ಕಾರ್ಯಕ್ರಮ ನೋಡಿದ್ರೆ ನನಗೊಂದು ಪುರಂದಾಸರ ಮಾತು ನೆನಪಾಗ್ತದೆ. ಏನದು ಅಂದ್ರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ, ಹಂಗೆ ಜ್ಞಾನ ಭಂಡಾರದಲ್ಲಿ ತುಂಬಿರುವಂತ ನಿಮ್ಮಂತ ಎಲ್ಲ ಹಿರಿಯರು, ಪೂಜ್ಯರು, ಸಾಹಿತಿಗಳು, ಎಲ್ಲ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಸ್ಟೇಜಲ್ಲಿರೋರ್ಕಿನ್ನ ನೀವು ಕೂಡ ಅಷ್ಟೇ ಶಕ್ತಿಯಾಗಿದ್ದಂತ ಎಲ್ಲರೂ ಕೂಡ ನನ್ನ ಕಣ್ಣಲ್ಲಿ ಕಾಣ್ತಾ ಇದ್ದೀರಿ. ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಭಾಗ್ಯ ಇವತ್ತು ನನಗೆ ಸೋಮಶೇಖರ್ ಅವರು ಒದಗಿಸಿಕೊಟ್ಟಿದ್ದಾರೆ, ಅವರು ದಂಪತಿಗಳು. ಸೊ ಇದು ನನ್ನೊಂದು ಭಾಗ್ಯ. ಸಂಸ್ಕೃತಿ ಸಂಗಮ 23 ಕಾರ್ಯಕ್ರಮ, ಏನ್ ಮಾತಾಡಬೇಕು, ಹೆಂಗ್ ಸಂಸ್ಕೃತಿನ ಹೇಳಬೇಕು, ಹೆಂಗ್ ಸಂಸ್ಕೃತಿನ ಬಣ್ಣಿಸಬೇಕು ಅನ್ನೋದು ನನಗೆ ಅಂತಾದಾಗ ಒಂದು ನೆನಪು ಬರ್ತದೆ. ನನ್ನ ಈ ಪೇಪರ್ ಅವರು, ಈ ಟಿವಿ ಅವರೆಲ್ಲ ನನ್ನ ಬಂಡೆ ಅಂತ ಕಂದ್ಬಿಟ್ರು. ಅದ್ ಯಾಕೆ ಕಂದ್ರು ಗೊತ್ತಿಲ್ಲ, ಕನಕಪುರದಿಂದ ಬಂದಿದ್ದೀನಿ ಅಂತ. ಕನಕಪುರದಲ್ಲೆಲ್ಲ ಸ್ವಲ್ಪ ಗುಡ್ಡೆ, ನಮ್ಮ ರಾಮನಗರ ನೋಡಿದಿರಲ್ಲ, ಅವಿದಲ್ಲ ಎಲ್ಲ ಕಲ್ಗಿಲೆಲ್ಲ ಹೋಗ್ತಾರೆ, ದೊಡ್ಡ ದೊಡ್ಡ ಬಂಡೆ, ಮಾಗಡಿ ಎಲ್ಲ, ನಮ್ಮ ಜಿಲ್ಲೆಲ್ಲೆಲ್ಲ ಫುಲ್ ಬಂಡೆನೆ, ಕಲ್ಲು ಬಂಡೆ. ಅದು ಪ್ರಕೃತಿ, ಅದನ್ನ ಕಡೆದರೆ ಆಕೃತಿ, ಅದನ್ನ ಪೂಜಿಸಿದ್ರೆ ಸಂಸ್ಕೃತಿ. ಈ ಸಂಸ್ಕೃತಿಯ ಸಂಗಮ ಇಲ್ಲಿ ಸೇರ್ಕೊಂಡು ಇಂತ ಒಂದು ಕಾರ್ಯಕ್ರಮವನ್ನ ನಿರೂಪಿಸಿದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಸಾಧ್ಯ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾದಂತಹ ವಿಚಾರ. ಸಂಗೆ ಸಾಧ್ಯ ಮಾಡಿದ್ದನ್ನ ಇವತ್ತು ಬಿಟ್ಟು ಹೋಗುವಂತ ಕಾಲ ಇಲ್ಲ, ಇದು ತೇರ್ಕೊಂಡು ಹೋಗುವಂತ ಕಾಲ ಕೂಡ ಇಲ್ಲ. ಸಮಾಜಕ್ಕೆ ಇವತ್ತು ಕೊಡುಗೆಯನ್ನು ಕೊಟ್ಟದಕ್ಕೆ ಸ್ಮರಿಸಿಕೊಂಡು, ಸರ್ಕಾರ ಹೇಳದಲ್ಲ, ಸರ್ಕಾರ ಈಗ ನಾನು ಒಂದು ದೊಡ್ಡ ಸಂಕಟದಲ್ಲಿ ತಗಲಾಕೋಬಿಟ್ಟಿದ್ದೀನಿ. ನಮ್ಗೆ ಇವ್ರು ಹೇಳ್ಬೋದು, 2,500 ಅರ್ಜಿ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋ ಅಂತ ಹೇಳ್ಬಿಟ್ಟು, 2,500 ಅರ್ಜಿ ಈಗ ಅರ್ಜಿ ಹಾಕ್ಬಿಟ್ಟು, ಯಾರಿಗೆ ಏನು ಎಂತ ಜಾತಿ ರಾಜಕಾರಣ
ಜಿಲ್ಲಾವಾರು ಇವೆಲ್ಲ ಕೂಡ ಲೆಕ್ಕ ಹಾಕ್ಬೇಕಾದ್ರೆ ಯಾರನ್ನ ಆಯ್ಕೆ ಮಾಡೋದು, ಏನ್ ಆಯ್ಕೆ ಮಾಡೋದು. ನನಗೆ ವೈಯಕ್ತಿಕವಾಗಿ ನಾನು ಈ ಸತಿ ಹೇಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಈ ಅರ್ಜಿ ಹಾಕುವಂತ ಪದ್ಧತಿನೇ ನಿಲ್ಲಿಸಬೇಕು. ಒಂದು ಕಮಿಟಿ ಮಾಡಿಬಿಟ್ಟು, ಆ ಕಮಿಟಿ ಇದೆ, ಕಮಿಟಿಗೆ ಮಾಡಿದೀವಿ ಒಂದು 23 ಜನ ದೊಡ್ಡ ದೊಡ್ಡ ಎಲ್ಲಾ ವರ್ಗದವರೆಗೂ ಸೇರಿಸಿದೀವಿ. ಅವ್ರ ಅದ್ರಲ್ಲಿ ಆಯ್ಕೆ ಮಾಡುವಂತದ್ದು ಹೋಗ್ಬೇಕು. ಇವತ್ತು ಇದು ಯಾವುದೇ ಪ್ರಶಸ್ತಿ ಸರ್ಕಾರ ಕೊಡುವಾಗ ಈಗ ಇವರೇನು 3 ಜನಕ್ಕೆ ನಾವೇನಿಲ್ಲಿ ಕೊಟ್ಟಿದ್ದೀವಿ, ಅವರು ಕನ್ನಡ ಸಂಸ್ಕೃತಿ ಕೆಲಸ ಮಾಡೋದಕ್ಕೆ ಈಗ ದುಡ್ಡು ನೋಡಿದೆ. ಇವತ್ತೆಲ್ಲ ಕೊಟ್ಟು ಪ್ರಶಸ್ತಿ ನೋಡಿದ್ರೆ ದುಡ್ಡೊಂದು ಬಿಟ್ರೆ ಸರ್ಕಾರ ಯಾವ ರೀತಿ ಪ್ರಶಸ್ತಿ ಕೊಟ್ಟರು ಅದೇ ರೀತಿ ಪ್ರಶಸ್ತಿ ಪ್ರದಾನವನ್ನ ಸೋಮಶೇಖರ್ ಅವರು ಚೆನ್ನಾಗಿ ರೂಪಿಸಿದ್ದಾರೆ. ಸೊ ಅದನ್ನು ನಿಲ್ಲಿಸಬೇಕು ಅನಿಸ್ತದ ನನಗೆ, ಯಾಕೆಂದ್ರೆ ಲೀಲಾವತಿ ಅವರು ಕೂಡ ಮೇಡಮ್ ಇಲ್ಲಿದ್ದಾರೆ, ಅವರು ಕೂಡ ನಡೆಸಿ ಜವಾಬ್ದಾರಿ ನಡೆಸಬೇಕು. ಸರ್ಕಾರನೇ ಗುರುತಿಸಬೇಕು ಯಾವ್ದಾದ್ರು ಒಂದು ರೂಪ ಮಾಡಿ. ಈಗ ಸ್ವಲ್ಪ ಲಿಮಿಟೇಷನ್ ಆಗಿದೆ, ಮೊದಲೆಲ್ಲ 200-300ಕ್ಕೆಲ್ಲ ಹೋಗ್ತಿತ್ತು, ಈಗ ವರ್ಷ ಮೇಲೆ ಸ್ವಾತಂತ್ರ್ಯ ಬಂದ ಲೆಕ್ಕದ ಮೇಲೆ ಇವತ್ತು 76ಕ್ಕೇನೋ 77ನೇ ಯುವಶನ ಕೊಡಬೇಕಾಗ್ತದೆ. ಲಾಸ್ಟ್ ಟೈಮ್ ನಾವು ಕೊಟ್ಟಾಗ 69 ಬಂದಿದ್ವಿ, ಈಗ ಒಂದೊಂದೇ ಹಾಡ್ ಹಾಕೊಂಡು ಬರ್ತಾ ಇದೆ. ಅದಕ್ಕೊಂದು ಗೌರವ ಇರಬೇಕು, ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಯಾವುದೇ ಪ್ರಶಸ್ತಿ ಆಗಲಿ ಅದಕ್ಕೊಂದು ಗೌರವ ಇರಬೇಕು, ಇತಿಹಾಸ ಇರಬೇಕು. ಅನೇಕ ಒತ್ತಡಗಳಿಗೆ ಮಣಿದೆ ಅವರ ಒಂದು ಇದರ ಮೇಲೆ ಏನು ಮಾಡಿದಂತ ಸಾಧ್ಯ ಮೇಲೆ ಅವ್ರನ್ನ ಮಾಡಬೇಕು. ಸೊ ಸೋಮಶೇಖರ್ ಅವರು ಬಹಳ, ಅವರು ಸಾಹಿತ್ಯ ಅವ್ರದೇ ಆದಂತ ಒಂದು ದೊಡ್ಡ ಜ್ಞಾನ ಭಂಡಾರ ಅವರಲ್ಲಿ ಅಡಗಿದೆ. ಅವರ ಚಟುವಟಿಕೆ ನೋಡಿದ್ರೆ ಕೇಳಿದ್ರೆ ನನ್ನ ಮಧ್ಯ ನಾನು ಮಾಡಿದ ಇನ್ಯಾರು ಮಾಡಕ್ಕಾಗ್ತದೆ, ಅದಕ್ಕಿಂತ ಕಾರ್ಯಕ್ರಮ ರೂಪಿಸಿದ್ದೇನೆ ಅಂತ. ಒಂದ್ಸತಿ ಯಾವುದೋ ಸಂದರ್ಭದಲ್ಲಿ ನಮ್ಮ ಚರ್ಚೆ ಮಾಡಿದ್ದ, ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವೇ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ಸೋಮಶೇಖರ್ ಅವರು ಜ್ಞಾನ ಭಂಡಾರದಲ್ಲಿ ಅವರ ನಾಲ್ಗೆಲಿರುವಂತಹ ಸರಸ್ವತಿನ ಇವತ್ತು ಮತ್ತೆ ಮರಳಿಸಬೇಕು ನಾನು ಅಂತ ಹೇಳಿ, ಅದಕ್ಕೊಂದು ಮೋಕ್ಷ ಸಿಗಬೇಕು, ನನ್ನಿಂದ ಸಮಾಜಕ್ಕೆ ಮತ್ತೆ ಕೊಡಬೇಕು, ಟ್ರಾನ್ಸ್ಫರ್ ಆಗಬೇಕು, ನೆನೆಸ್ಕೊಳ್ಬೇಕು, ನಾನು ಹಿರಿಯರನ್ನು ನೆನೆಸ್ಕೊಳ್ಬೇಕು, ನನಗಿಂತ ನಾನು ಅಧಿಕಾರದಲ್ಲಿ ಇದ್ದೀನೋ ಇಲ್ವೋ ಈ ಕ್ಷೇತ್ರದಲ್ಲಿ ಒಂದು ಅವರು ಅವರ ಧರ್ಮ ಪತ್ನಿಗಳು ಒಂದು ಸಣ್ಣ ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟ್ ಮುಖಾಂತರ ಇಂತ ಒಂದು ಪವಿತ್ರವಾದಂತಹ ಸಮಾಜವನ್ನ ಗುರುಸುವಂತ ಕೆಲಸ ಇವತ್ತು ಮಾಡಿದಾರಲ್ಲ. ಯಾಕೆಂದ್ರೆ ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶದಲ್ಲಿ ಇಂತ ಒಂದು ಪವಿತ್ರವಾದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸರ್ಕಾರದೊಬ್ಬ ಪ್ರತಿನಿಧಿಯಾಗಿ ಅವರ ಸ್ನೇಹಿತನಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನ ಈ ಸಂದರ್ಭದಲ್ಲಿ ಆರೋಪಿಸುತ್ತೇನೆ. ಸೊ ನಮ್ಮ ಮಾತಾಡ್ತಂತ ಒಬ್ಬ ನಮ್ಮ ಹಿರಿಯ ಇವರು ಈ ಕಲೆ ಸಂಸ್ಕೃತಿ ಇವೆಲ್ಲ ಪಡವಟ್ಟಿಯವರು ಇದು ಬಾಳಲಿರ್ತದೆ ಅಂತ ಗಾಳಲಿರ್ತದೆ. ಆಗ ನನ್ನ ತಲೆಗೆ ಒಂದು ನೆನಪು ಬಂತು, ಈ ಬಿದಿರು ಬೊಂಬೆ, ಬಿದಿರು ಬೊಂಬೆ ಆ ಬೊಂಬೆಗೆ ಗೊತ್ತಿಲ್ಲ ನನ್ನ ಹತ್ರ ಈ ನಾದ ಮಾಡಂತ ಕೊರಳಾಗ್ತೀನಿ ಅಂತದಕ್ಕೆ ಗೊತ್ತಿಲ್ಲ, ಆ ಕೊರಳುಗಳು ಗೊತ್ತಿಲ್ಲ, ಅದಕ್ಕಿಂತ ಶಬ್ದನ ನಾನು ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ಸಂಗೆ ಕೃಷ್ಣ ಏನು ಆ ಕೊರಳನ್ನ ಇಟ್ಕೊಂಡಿದ್ದ, ಆ ಇದನ್ ಮಾಡಿದ್ದ, ಅದನ್ನ ನೋಡೋರ್ ಗೊತ್ತಿಲ್ಲ ಆ ಬೊಂಬೆಯಲ್ಲಿ, ಆ ಬಿದಿರು ಬೊಂಬೆಯಲ್ಲಿ ನಿಂತು. ಹಂಗೆ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಈ ಭೂಮಿಲಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಈ ನಮ್ಮ ಅನೇಕ ಧರ್ಮದಲ್ಲಿರ್ಬೋದು ಯಾವುದೇ ಆಗ್ಲಿ ಸಮಾಜದಲ್ಲಿ ಇವತ್ತು ಅದನ್ನ ಆಯ್ಕೆ ಮಾಡಿಕೊಂಡು ಹೊರಟಿರ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ ನಾನು ಏನ್ ಸಾಧ್ಯ ಮಾಡಕ್ಕೆ ಹೊರಟಿದ್ದೀನಿ, ನನ್ನ ಸಾಧ್ಯ ಏನು ಅಂತ. ಗುರುತು ಬಹಳ ಕಡಿಮೆ ಆಗ್ಬೋದು, ಆದ್ರೆ ಕಣ್ಣಲ್ಲಿ ನೋಡೋರ್ಗೆ ಕಿವಿಲ್ ಕೇಳೋಗಿದ್ಯಲ್ಲ ಆ ಹಿಂಪು, ಆ ಆನಂದ ಅದೇ ಪರಮಾನಂದ. ಸೊ ಹಂಗೆ ಇವತ್ತು ಇಂತ ಎಲ್ಲ ಪೂಜ್ಯರು ಗಣ್ಯರೆಲ್ಲ ಈ ಸಮಾಜಕ್ಕೆ ಈ ಒಂದು ಸಣ್ಣ ಬಿದಿರೋದು ಅದು ಕೊರಳಾಯ್ತು, ನಾದ ಬಂತು, ಆ ನಾದದಿಂದ ಆನಂದ. ನಾವೇದಕ್ಕೋಸ್ಕರ ಪಡೆದಾಡ್ತೀವಿ, ಮನುಷ್ಯರಿಗೆ ಆನಂದಕ್ಕೋಸ್ಕರ ಕೂತ್ಕೊಂಡು ಬೆಳಗ್ಗೆ ಸಾಯಂಕಾಲ ಕೇಳಿ ಸಂಗೀತ ಕ್ಷೇತ್ರದಲ್ಲಿರ್ಬೋದು, ಜನಪದ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಕೊನೆಗೆ ಅಲ್ಟಿಮೇಟ್ಲಿ ನಮ್ಮ ಮನಸ್ಸಿಗೆ ನೆಮ್ಮದಿ ಮಾಡ್ಕೊಳಕ್ಕೋಸ್ಕರ ಇಷ್ಟು ಪ್ರಯತ್ನವನ್ನು ಮಾಡ್ತೀವಿ. ದೇವಸ್ಥಾನಕ್ಕೆ ಏನ್ ಹೋಗ್ತೀವಿ,
ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ನಮ್ಮ ಕಷ್ಟ ನಾವು ದೇವ್ರಿಗೇಳಕ್ ಆಗಿಲ್ಲ ಅಂತಂದ್ರು ಕೂಡ ಕೊನೆಗೆ ನಿಂತ್ಕೊಂಡು ನಮ್ಮ ಕಷ್ಟ ನನ್ನ ಮಕ್ಳಿಗೂ ನನ್ನ ತಂದೆ ತಾಯಿಂದಿದ್ರು ನನಗೂ ಏನಾದ್ರು ಒಂದು ಸಿಕ್ಲಿ ಅಂತ ನಾವು ದೇವರಲ್ಲಿ ಕೇಳಲು ಪ್ರಯತ್ನ ಮಾಡ್ತೀವಿ. ಹಂಗೆ ಮನುಷ್ಯನಿಗೆ ಆನಂದ ಕೊನೆಗೆ ಏನು ಏನ ಕೊನೆಗೆ ಏನಿಲ್ಲ ಅಂದ್ರೆ ಕೊನೆಗೆ ನೆಮ್ಮದಿಗೋಸ್ಕರ ನಾವೆಲ್ಲ ಪಡೆದಾಡ್ತೀವಿ. ಹಂಗೆ ಈ ಸಾಹಿತ್ಯ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಜನಪದ, ವಚನ ಇವೆಲ್ಲ ಕೂಡ ಕೊನೆಗೆ ಮನುಷ್ಯನ ಬದುಕಿಗೆ ಕೊನೆಗೆ ನೆಮ್ಮದಿಯನ್ನ ಕೊಡ್ಲಿಕ್ಕೆ ಇದೊಂದು ದೊಡ್ಡ ಸಂಸ್ಕೃತಿ ಇಲಾಖೆ ಜವಾಬ್ದಾರಿ ಅಂತ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಅದೆಲ್ಲ ನೀವು ಸರ್ಕಾರದ ಭಾಗ ಇದೆ ಕೂಡ ಸಮಾಜಕ್ಕೆ ನೀವು ಭಾಗ. ಈ ಮಠಗಳು ಏನ್ ಕೆಲಸ ಮಾಡ್ತಾ ಇದೆ, ಸರ್ಕಾರ ಮಾಡಕ್ ಆಗದಿದ್ದಂತ ಕೆಲಸವನ್ನ ಪ್ಯಾರಲ್ ಆಗಿ ಮಠಗಳು ವಿದ್ಯಾ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಾಜನ ಪರಿವರ್ತನೆ ಮಾಡಿ ನೆಮ್ಮದಿಯನ್ನು ಉಂಟು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ಮಠಗಳು ಮಾನ್ಯಗಳು ಕೂಡ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೊಂದು ನಮ್ಮ ಹೆಸರು ಹೇಳ್ಪಟ್ಟಿದ್ದು ನನಗೊಂದು ಇದು ನನಗೆ ಇಲ್ಲಿ ನೆನಪು ಬಂತು. ಏನಪ್ಪ ಅಂದ್ರೆ ಅಲೆಕ್ಸಾಂಡರ್ ದಿಗ್ಗೆ ಭಾರತಕ್ಕೆ ವಶಪಡಿಸಿಕೊಳ್ಳಿಕ್ಕೆ ಹೊರಟಿದ್ದಂತೆ. ಆಗ ತನ್ನ ಗುರು ಅರಿಸ್ಟಾಟಲ್ಗೆ ಭೇಟಿ ಮಾಡದಂತೆ, ಭೇಟಿ ಮಾಡದಂತ ಸಂದರ್ಭದಲ್ಲಿ ಕೇಳದಂತೆ, ಏನು ಗುರುಗಳೇ ನಾನು ಭಾರತ ಕಡೆ ಹೋಗ್ತಾ ಇದ್ದೀನಿ, ಎರಡನೇ ಮೂರು ಭಾಗ ಈ ಪ್ರಪಂಚನ ವಶಪಡಿಸ್ಕೊಬಿಟ್ಟಿದ್ದೀನಿ, ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಅವ್ರು ಹೇಳದಂತೆ, ನೀನ್ ಭಾರತಕ್ಕೆ ಹೋಗ್ತಾ ಇದೀಯಾ, ಓಹೋ ವಾಪಸ್ ಬರ್ತೀಯಾ, ಬರ್ತೀನಿ ಗುರುಗಳೇ, ಎಲ್ಲ ಇಷ್ಟೆಲ್ಲ ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ ನೀನು ವಾಪಸ್ ಬರ್ತೀಯಲ್ಲ, ಬರಕ್ಕಿಂತ ಮುಂಚಿತವಾಗಿ ಒಂದು ಐದು ವಸ್ತು ನನಗೆ ತೆಗೆದುಕೊಂಡು ಬಾ ಅಂತ. ಏನದು ಐದು ವಸ್ತು ಅಂತ ಹೇಳಿದ್ರೆ, ಒಂದು ಭಗವದ್ಗೀತೆ, ಒಂದು ರಾಮಾಯಣ, ಗಂಗಾಜಲ, ಕೃಷ್ಣನ ಕೊರಳು, ಮತ್ತೊಬ್ಬ ಭಾರತದಲ್ಲಿರುವಂತಹ ಸಾಧು ಸಂತರು, ತತ್ವಜ್ಞಾನಿ, ಈ ಐದು ತೆಗೆದುಕೊಂಡ್ರೆ ಭಾರತನೇ ತೆಗೆದುಕೊಂಡು ಬಂದಂಗೆ ಅಂತ. ಹಂಗೆ ಕೊರಳಿರ್ಬೋದು, ವೇದಿಕೆಯಲ್ಲಿರುವಂತಹ ನಮ್ಮ ಶ್ರೀಗಳಿರ್ಬೋದು, ಇಂತ ತತ್ವಜ್ಞಾನಿಗಳು, ಮಠಾಧೀಶರು, ಈ ಭಾರತದಲ್ಲಿ ಇರುವಂತಹ ದೊಡ್ಡ ಶಕ್ತಿ ಇದೇ. ಈ ಭಾರತ ದೇಶದ ಆಸ್ತಿ ಏನಪ್ಪ ಅಂದ್ರೆ ನಮ್ಮ ಸಂಸ್ಕೃತಿ, ಇವೆಲ್ಲ ಕೂಡಿರುವಂತಹ ಒಂದು ಸಂಸ್ಕೃತಿ ಅಂತ. ಇಂಥ ದೊಡ್ಡ ಭಾರತದಲ್ಲಿ ಭಾರತವನ್ನ ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನವನ್ನ, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಬಹಳ ಸಂತೋಷ. ಇನ್ನ ಬಹಳ ಅನೇಕ ವಿಚಾರ ಬೇರೆ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ, ತಡವಾಗಿ ಬಂದಂತೆ ತಾವು ಕ್ಷಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಕೊರಳು ತಗೊಂಡೆ, ಸಂಸ್ಕೃತಿ ತೆಗೆದುಕೊಂಡೆ, ನಿಮ್ಮನ್ನು ಕೂಡ ನಮಸ್ಕಾರ ಹೇಳಂತ ಒಂದು ಭಾಗ್ಯ ಸೋಮಶೇಖರ್ ಮಾಡಿಸ್ಕೊಟ್ಟದಕ್ಕೆ ವೇದಿಕೆಯವರಿಗೆಲ್ಲ ವಂಸಿ, ತಮ್ಮ ವಂಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.